ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ರಾಜೇಶ್ ಈಶ್ವರಪ್ಪ ಅಂತ, ಗೈನಕಾಲಜಿಸ್ಟ್ ಫ್ರಮ್ ರಾಜ್ ಬೃಹತ್ ಹಾಸ್ಪಿಟಲ್, ತರೀಕೆರೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಕರ್ನಾಟಕ. ಸೊ ಇವತ್ತಿನ ಟಾಪಿಕ್ ಏನಂದರೆ ಕ್ರ್ಯಾಕ್ಡ್ ನಿಪ್ಪಲ್ಸ್. ಕ್ರ್ಯಾಕ್ಡ್ ನಿಪ್ಪಲ್ಸ್ ಇದೊಂದು ಭಾರಿ ಕಾಮನ್ ಕಂಪ್ಲೇಂಟ್, ಎಸ್ಪೆಷಲಿ ಆಫ್ಟರ್ ಫಸ್ಟ್ ಡೆಲಿವರಿ ಮತ್ತು ಮೊದಲನೇ ವಾರ ಅಥವಾ ಎರಡನೇ ವಾರ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಕ್ರ್ಯಾಕ್ ನಿಪ್ಪಲ್ ಅಂದರೆ ಏನಂದರೆ, ಅದಕ್ಕೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫಿಷರ್ಡ್ ನಿಪ್ಪಲ್, ಅಂದರೆ ಗಾಯ ಆಗಿರೋ ನಿಪ್ಪಲ್ ಅಂತ. ಎದೆ ತೊಟ್ಟು ಗಾಯ ಆಗಿರೋದಕ್ಕೆ ಕ್ರ್ಯಾಕ್ಡ್ ನಿಪ್ಪಲ್ಸ್ ಅಂತ ಹೇಳ್ತೀವಿ. ಇದು ಭಾಳ ಕಾಮನ್ ಕಂಪ್ಲೇಂಟ್, ಹೆಚ್ಚು ಕಡಿಮೆ 100 ಜನದ ಡೆಲಿವರಿ ಆದರೆ ಒಂದು 10 ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಇಟ್ ಈಸ್ ವೆರಿ ಪೇನ್ಫುಲ್ ಕಂಡೀಷನ್. ಸೊ ಆ ಕಂಡೀಷನ್ದಲ್ಲಿ ನಿಪ್ಪಲ್ಸ್ ಭಾಳ ಪೇನ್ಫುಲ್ ಇರ್ತವೆ. ಸೊ ನಾವೇನು ಹೇಳಿದ್ವಿ ಇದಕ್ಕೆ ಕ್ರ್ಯಾಕ್ಡ್ ನಿಪ್ಪಲ್ಸ್ ಅಥವಾ ಫಿಷರ್ ನಿಪ್ಪಲ್ಸ್ ಅಥವಾ ಸೋರ್ ನಿಪ್ಪಲ್ಸ್ ಅಂತ ಹೇಳ್ತೀವಿ. ಈಗ ಹೌ ಟು ಡಯಾಗ್ನೋಸ್, ಹೆಂಗೆ ಕಂಡುಹಿಡಿಯೋದು, ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ ಫಸ್ಟ್ ಪೇಷಂಟ್ ಕಂಪ್ಲೇಂಟು ನಿಪ್ಪಲ್ಸ್ ಪೇನ್ಫುಲ್ ಇರ್ತವೆ ಅಂತ ಹೇಳ್ತಾರೆ. ಪಾಪಗೆ ಎದೆ ಹಾಕೋಕ್ಕಾಗಲ್ಲ ಸರ್, ತುಂಬ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಆನ್ ಎಕ್ಸಾಮಿನೇಷನ್ ನಿಪ್ಪಲ್ನ ಕೇರ್ಫುಲ್ಲಾಗಿ ಎದೆ ತೊಟ್ಟನ್ನ ಕ್ಲೀನಾಗಿ ನೋಡಿದಾಗ ಅಲ್ಲಿ ಒಂದು ಗಾಯ ಆಗಿರುತ್ತೆ ಅಥವಾ ಅಲ್ಲಿ ಒಂದು ಕ್ರ್ಯಾಕ್ ಆಗಿರುತ್ತೆ ಅಥವಾ ಚಾಪ್ಡ್ ನಿಪ್ಪಲ್ಸ್ ಅಂತ, ಸಮ್ ಏರಿಯಾ ಆಫ್ ದ ಸ್ಕಿನ್ ಕಿತ್ತೋಗಿರುತ್ತೆ ಅಥವಾ ಬಿಟ್ವೀನ್ ದ ಜಂಕ್ಷನ್ ನಿಪ್ಪಲ್ ಮತ್ತು ಏರಿಯೋಲ, ಅಂದರೆ ನಿಪ್ಪಲ್ ಮತ್ತು ಅದರ ಪಕ್ಕದ ಕಪ್ಪು ಭಾಗದ ನಡುವೆ ಆ ಜಂಕ್ಷನಲ್ಲಿ ಗಾಯ ಆಗಿರುತ್ತೆ. ಇವನ್ ನೀವು ಮುಟ್ಟಿ ಚೆಕಪ್ ಮಾಡೋಕ್ಕೆ ಹೋದರೆ ಪೇಷಂಟ್ ಬೇಡ ಸರ್ ಮುಟ್ಟಬೇಡಿ, ತುಂಬ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ಸ್ ಹೌ ವಿ ಡಯಾಗ್ನೋಸ್ ಕ್ರ್ಯಾಕ್ ನಿಪ್ಪಲ್ಸ್. ಇನ್ನು ಥರ್ಡ್ ಥಿಂಗ್, ಈ ಕ್ರ್ಯಾಕ್ ನಿಪ್ಪಲ್ಸ್ ಆದಾಗ ಟ್ರೀಟ್ಮೆಂಟ್ ಯಾವ ಥರ ಕೊಡಬೇಕು ಅಂತ. ಸೊ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಹೌ ಟು ಪ್ರಿವೆಂಟ್, ಅಂದರೆ ಈ ಕ್ರ್ಯಾಕ್ ನಿಪ್ಪಲ್ ಆಗಲಾರ್ದಂಗೆ ಹೆಂಗೆ ನೋಡ್ಕೋಬೇಕು ಅದನ್ನು ನಾನು ಹೇಳ್ತೀನಿ, ಆವಾಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು ಈಸಿ ಆಗುತ್ತೆ. ಸೊ ಇದರಲ್ಲಿ ಹಲವಾರು ಪಾಯಿಂಟ್ಸ್ ಇದ್ದಾವೆ, ಒಂದು 7-8 ಪಾಯಿಂಟ್ ಇದೆ ಹೆಂಗೆ ಅದನ್ನು ನಾವು ಕ್ರ್ಯಾಕ್ ನಿಪ್ಪಲ್ ಆಗಲಾರ್ದಂಗೆ ನೋಡ್ಕೋಬೇಕಂತೇಳಿ ಅದನ್ನು ನಾನು ನಿಧಾನವಾಗಿ 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟ್ ನಂಬರ್ 1, ದಟ್ ಈಸ್ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಅಂದರೆ ಪೊಸಿಷನಿಂಗ್ ಆಫ್ ಮದರ್ ಆ್ಯಂಡ್ ಬೇಬಿ. ಹಾಲು ಕುಡಿಸುವಾಗ ತಾಯಿ ಯಾವ ಥರ ಕೂತ್ಕೋಬೇಕು, ಮಗು ಯಾವ ಥರ ಮಲ್ಕೋಬೇಕು, ಯಾವ ಡೈರೆಕ್ಷನಿಂದ, ಪಾಪು ಹಿಂಗೆ ಹಿಂದಿಂದ ಮಲ್ಕೋಬೇಕು, ಸೈಡಿಂದ ಮಲ್ಕೋಬೇಕು, ಪಾಪು ತಲೆ ಎಷ್ಟು ಎತ್ತಬೇಕು, ಬ್ರೆಸ್ಟ್ ಎಷ್ಟು ಕೆಳಗೆ ತಾಯಿ ಎಷ್ಟು ಬಗ್ಗಬೇಕು, ಇವೆಲ್ಲ ಇಂಪಾರ್ಟೆಂಟು. ನರ್ಸಿಂಗ್ ಸ್ಟೂಲ್ಸು, ಅಂದರೆ ಕಾಲು ಇಡಲಿಕ್ಕೆ ನರ್ಸಿಂಗ್ ಸ್ಟೂಲ್ ಅದು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ನರ್ಸಿಂಗ್ ಪಿಲ್ಲೋಸ್ ಅಂತ ಹೇಳ್ತೀವಿ, ತೊಡೆ ಮೇಲೆ ಆ ಪಿಲ್ಲೋ ಹಾಕಿದರೆ ಅದರ ಮೇಲೆ ಪಾಪ ಮಲಗಿಸಿದರೆ ಸೊ ಎದೆಗೆ ಹತ್ತಿರ ಆಗುತ್ತೆ. ನೋಡಿ, ಎಲ್ಲ ರೀತಿ ಕಂಫರ್ಟು ಕೊಡಬೇಕು ತಾಯಿಗೆ ಮತ್ತು ಮಗುವಿಗೆ, ಎಲ್ಲ ರೀತಿ ಕಂಫರ್ಟ್ ಕೊಟ್ಟು ಬ್ರೆಸ್ಟ್ ಫೀಡಿಂಗಿಗೆ ಹಾಕಬೇಕು. ಕಂಫರ್ಟ್ ಯಾರಿಗಿಲ್ಲಾಂದರೆ, ತಾಯಿ ಕಂಫರ್ಟ್ ಇಲ್ಲಾಂದರೂ ತೊಂದರೆ ಆಗುತ್ತೆ, ಬೇಬಿ ಕಂಫರ್ಟ್ ಇಲ್ಲಾಂದರೂ ಕೂಡ ಈ ಕ್ರ್ಯಾಕ್ ನಿಪ್ಪಲ್ ಡೆವಲಪ್ ಆಗುತ್ತೆ. ಈಗ ತಾಯಿಗೆ ಡಿಸ್ಕಂಫರ್ಟ್ ಅಂದರೆ ಹೆಂಗಂತ ಹೇಳ್ತೀವಿ. ಈಗ ನೀವು ನರ್ಸಿಂಗ್ ಸ್ಟೂಲ್ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ ಪೇಷಂಟ್ ಕಾಟ್ ತುದಿಗೆ ಬಂದು ಕೂತ್ಕೊಂಡಿದ್ದಾರೆ, ಆ ಕೆಳಗಡೆ ಒಂದು ಸ್ಟೂಲ್ ಕೊಟ್ಟರೆ ಏನಾಗುತ್ತೆ, ಇದು ತೊಡೆಗಳು ಎತ್ತರಕ್ಕೆ ಬರ್ತವೆ. ಇಲ್ಲಾಂದರೆ ಏನಾಗುತ್ತೆ, ಪಾಪನ ಅವಳು ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡಾಗ ಎದೆಗೂ ಪಾಪಗೂ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಹತ್ತಿರ ತರಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಕೆಳಗಡೆ ಸ್ಟೂಲ್ ಹಾಕಬೇಕು, ಅದ್ರ ಮೇಲೆ ತಾಯಿ ಕಾಲಿಟ್ಕೊಳ್ತಾಳೆ, ಮತ್ತು ಇನ್ನೂ ಹೈಟ್ ಮಾಡಲಿಕ್ಕೆ ತೊಡೆ ಮೇಲೆ ಒಂದು ಪಿಲ್ಲೋ ಇಟ್ಕೋಬೇಕು, ದಟ್ಸ್ ಕಾಲ್ಡ್ ಎಸ್ ನರ್ಸಿಂಗ್ ಪಿಲ್ಲೋ. ಆವಾಗ ಏನಾಗುತ್ತೆ, ಪಾಪು ಬಾಯಿ ಎದೆಗೆ ಹತ್ತಿರ ಬರುತ್ತೆ. ಅದರ್ವೈಸ್ ಏನಾಗುತ್ತೆ, ಅವಳ ಕಾಲು ಹಿಂಗೆ ಎತ್ಕೊಂಡು ಕುಂತರೆ ಏನಾಗುತ್ತೆ, ಎಷ್ಟೋ ತನಕ ಎತ್ತುತ್ತಾಳೆ ಕಾಲು, ಕಾಲು ನೋವಾಗುತ್ತೆ. ಆವಾಗ ಸಮ್ ಸಾರ್ಟ್ ಆಫ್ ಡಿಸ್ಕಂಫರ್ಟ್ ಶಿ ವಿಲ್ ಎಕ್ಸ್ಪೀರಿಯನ್ಸ್, ನಂಬರ್ 1. ನಂಬರ್ 2 ಅಥವಾ ಆರ್ ಅದರ್ವೈಸ್, ಅವಳು ತುಂಬ ಬಗ್ಗಿದ್ರೆ, ಬಗ್ಗೆ ಪಾಪು ಬಾಯಿ ಹತ್ರ, ಅಂದರೆ ಎದೆ ಪಾಪು ಬಾಯಿ ಹತ್ರ ಬರಲಿ ಅಂತ ತುಂಬ ಬಗ್ಗಿದ್ರೆ ಅದು ಕೂಡ ಅವಳಿಗೆ ಬೆನ್ನು ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಲಿಕ್ಕೆ ತುಂಬ ಸಣ್ಣ ಸಣ್ಣ ಅನ್ನಿಸ್ಬೋದು, ಬಟ್ ಒಂದು 5-10 ಮಿನಿಟ್ಸಲ್ಲೇ ತಾಯಿ ಸುಸ್ತಾಗ್ಬಿಡ್ತಾಳೆ. ಸಪೋಸ್ ಕಾಲು ಎತ್ಕೊಂಡೇ ಕೂತ್ಕೋಬೇಕು ಅಥವಾ ತುಂಬ ಬಗ್ಬೇಕಂದ್ರೆ ಸುಸ್ತಾಗ್ಬಿಡ್ತಾಳೆ. ಸೊ ಈ ಕಂಫರ್ಟ್ ನೀವು ನೋಡಬೇಕು. ಮತ್ತು ಮಗುಗೆ ಈಗ ಚಳಿಗಾಲ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಪ್ರಾಪರ್ ಒದಿಸಿರ್ಬೇಕು. ಈಗ ಚಳಿ ಆಗ್ತಾ ಇತ್ತಂತಂದರೆ ಅದು ಕಂಫರ್ಟಬಲ್ ಇರಲ್ಲ. ಸೊ ತಾಯಿ ಬಟ್ಟೆ ಮತ್ತು ಮಗು ಬಟ್ಟೆ ಎರಡೂ ಇಂಪಾರ್ಟೆಂಟು. ಸೊ ಪಾಪು ಬಟ್ಟೆಗಳು ಏನಿದ್ದಾವಲ್ಲ, ಅವು ಚೆನ್ನಾಗಿ ಕವರ್ ಮಾಡಬೇಕು, ವಾರ್ಮ್ ಕ್ಲಾತ್ಸು,
ಸೊ ಎಸ್ಪೆಷಲಿ ದಿಸ್ ಮ್ಯಾಟರ್ಸ್ ಇನ್ ವಿಂಟರ್ ಸೀಸನ್ ಮತ್ತು ಚಳಿಗಾಲ ಚಳಿಗಾಲದಲ್ಲಿ ತುಂಬ ಮ್ಯಾಟರ್ ಆಗುತ್ತೆ, ತುಂಬ ಚಳಿ ಇದ್ದಾಗ. ಸೊ ಪಾಪ ಚೆನ್ನಾಗಿ ಕವರ್ ಮಾಡಬೇಕು. ಮತ್ತು ಮದರ್ ಕೂಡ ಎಂತೆಂಥವು ಬಟ್ಟೆಗಳನ್ನ ರಫ್ ಬಟ್ಟೆಗಳನ್ನ ಹಾಕೊಬಾರ್ದು, ಸಾಫ್ಟ್ ಬಟ್ಟೆಗಳು ಹಾಕ್ಕೊಂಡ್ರೆ ಆವಾಗ ಪಾಪಗೂ ಕೂಡ ಕಂಫರ್ಟಬಲ್ ಇರುತ್ತೆ. ಮತ್ತು ಆ ಬಟ್ಟೆ ಏನು ಪಾಪಕ್ಕೆ ಕವರ್ ಮಾಡಿರ್ತಿರಲ್ಲ ಅದು ಭಾರಿ ಇಂಪಾರ್ಟೆಂಟ್. ಯಾವಾಗಲೂ ಚೆಕ್ ಮಾಡಿರಿ ಅದ್ರಾಗ ಏನೋ ಇರುವೆ ಇದಾವ ಅಂತ. ಕೆಂಪು ಇರುವೆ ಏನಾದ್ರು ಇತ್ತು ಅಂದರೆ ಅವು ಕಾಟ ಕೊಡ್ತಿರ್ತವೆ, ಮಕ್ಕಳು ಚೆನ್ನಾಗಿ ಹಾಲು ಕುಡಿಯೋ ಕಾಣಲ್ಲ. ಮತ್ತು ಪಾಪ ಏನಾರ ರೀಸೆಸ್ ಮಾಡಿತ್ತು, ಅದು ಹೊಲಸು ಮಾಡ್ಕೊಂಡಿತ್ತು ಅಂದರೆ ಬಟ್ಟೆಯಲ್ಲಿ ಪಾಪು ಇರೋಕ್ಕೆ ಇಷ್ಟಪಡಲ್ಲ. ಇವಂದು ನೀವು ಅನ್ಕೋಬೋದು ಅದೇನು ಸಣ್ಣ ಪಾಪು ಗೊತ್ತಾಗಲ್ಲ ಅದಕ್ಕೆ, ಆಮೇಲೆ ಹಾಲು ಕುಡಿಸಿದ ಮೇಲೆ ಚೇಂಜ್ ಮಾಡಿದ್ರೆ ಆಯ್ತು ಅಂತ. ಇಟ್ ಈಸ್ ನಾಟ್ ಸೋ. ಬೇಬೀಸ್ ಆರ್ ವೆರಿ ಇಂಟೆಲಿಜೆಂಟ್. ಪಾಪು ಏನಾರು ರೀಸೆಸ್ ಮಾಡಿದರೆ ಫಸ್ಟ್ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆ ಬಟ್ಟೆನ ಚೇಂಜ್ ಮಾಡಿ ಕ್ಲೀನ್ ಬಟ್ಟೆ ಸುತ್ತಿ ನಂತರ ಬ್ರೆಸ್ಟಿಗೆ ಹಾಕಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಮತ್ತು ಕೆಲವು ಮದರ್ಗಳು ತುಂಬ ಪರ್ಫ್ಯೂಮ್ ಹಾಕ್ಕೊಳ್ಳೋ ಅಭ್ಯಾಸ ಇರುತ್ತೆ, ಅದು ಪಾಪುಗಳಿಗೆ ಪರ್ಫ್ಯೂಮ್ ಬೇಬಿಗೆ ಪರ್ಫ್ಯೂಮ್ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ. ಸೊ ಬೆಟರ್ ಡೋಂಟ್ ಯೂಸ್ ಪರ್ಫ್ಯೂಮ್ಸ್. ಓಕೆ. ಮತ್ತು ಬೇಬಿ ಪೊಸಿಷನ್ ಹೆಂಗಿರಬೇಕು ಅಂತಂದರೆ, ಸಿ ನಾ ಪೊಸಿಷನ್ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತಾಡಿದರೆ ಗಂಟೆಗಟ್ಟಲೆ ಟೈಮೇ ಸಾಲಲ್ಲ. ನೀವು ಯೂಟ್ಯೂಬಲ್ಲಿ ನೋಡಿದರೆ ಹಲವಾರು ಹೆಂಗೆ ಕಂಫರ್ಟಬಲ್ ಪೊಸಿಷನ್ ಕೊಡಬೇಕು ಅಂತ ಯೂಟ್ಯೂಬಲ್ಲಿ ಇದ್ದಾವೆ. ಆ ಒಟ್ಟು ಒಂದು ಪಾಯಿಂಟ್ ನಾನು ಹೇಳ್ತೀನಿ, ಬೇಬೀಸ್ ಬಾಡಿ ಶುಡ್ ಬಿ ಟಚಿಂಗ್ ಮದರ್ಸ್ ಬಾಡಿ. ಮಗು ದೇಹ ತಾಯಿ ದೇಹಕ್ಕೆ ಟಚ್ ಆಗ್ತಾ ಇರಬೇಕು. ಅದಕ್ಕೊಂಥರ ಗರ್ಭಕೋಶದ ಯೂಟ್ರಸ್ ಒಳಗಿದ್ದಾಗ, ಗರ್ಭಕೋಶದ ಒಳಗಿದ್ದಾಗ ಯಾವ ಥರ ಫೀಲಿಂಗ್ ಬರುತ್ತೋ ಆ ಥರ ಫೀಲಿಂಗ್ ಬರುತ್ತೆ. ಇನ್ನೂ ಒಂದು ಹೇಳ್ತೀವಿ, ಪಾಪು ಹಾರ್ಟ್ ಬೀಟ್ ತಾಯಿ ಕೇಳಿಸ್ತಾ ಇದ್ದರೆ ಅದು ಒಂಥರ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಕೊಡುತ್ತೆ. ಸೊ ಯಾವಾಗಲೂ ನೀವು ಹೆಂಗೆ ಹಿಡಿಬೇಕು ಅಂತಂದರೆ, ಹೆಂಗೆ ಪೊಸಿಷನ್ ಕೊಡಬೇಕಂದ್ರೆ ಮಗು ದೇಹ ತಾಯಿ ದೇಹಕ್ಕೆ ಟಚ್ ಆಗ್ತಾ ಇರಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಯಿತಾ. ಮತ್ತು ಈ ಕೆಲವರು ಏನು ಮಾಡ್ತಾರೆ, ನರ್ಸಿಂಗ್ ಪಿಲ್ಲೋ ಕೊಡಲ್ಲ, ಪಾಪು ತಲೆನ ಹಿಂಗೆ ಎತ್ತಿ ದಬ್ತಾರೆ, ಎದೆ ಹತ್ರ ದಬ್ತಾರೆ. ಸಿ ಇಮ್ಯಾಜಿನ್ ಮಾಡಿ, ನೀವು ತಟ್ಟೆ ಇಟ್ಕೊಂಡು ಊಟ ಮಾಡ್ತಿದ್ರ, ನಿಮ್ಮ ತಲೆ ಯಾರಾದ್ರು ದಬ್ತಾ ಇದ್ರೆ ನೀವು ಎಷ್ಟು ಕಂಫರ್ಟಬಲ್ ಊಟ ಮಾಡೋಕ್ಕೆ ಸಾಧ್ಯ? ಸಂಬಡಿ ಈಸ್ ಪುಷಿಂಗ್ ಯುವರ್ ಹೆಡ್ ಅಂತ ಅಂದ್ಕೊಳ್ಳಿ, ನೀವು ಹೆಂಗೆ ಕಂಫರ್ಟಬಲ್ ಊಟ ಮಾಡೋಕ್ಕೆ ಸಾಧ್ಯ? ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ, ಆ ಎದೆಗೂ ಪಾಪು ಬಾಯಿಗೂ ಸ್ವಲ್ಪ ಡಿಸ್ಟೆನ್ಸ್ ದೂರ ಇಡ್ತಾರೆ, ಸೊ ದಟ್ ಪಾಪು ಕಂಫರ್ಟಬಲ್ ಕುಡಿಯೋಕ್ಕೆ ಆಗಲ್ಲ. ಅದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಹೆಂಗಂದರೆ, ನೀವು ಊಟ ಕೊಡಿ, ಒಳ್ಳೆ ಊಟ ಕೊಡಿ, ಒಳ್ಳೆ ಟೇಬಲು ಎಲ್ಲ ಒಪ್ತೀನಿ, ಬಟ್ ತಟ್ಟೆ ಇಲ್ಲಿಡಿ, ನಾನು ಊಟ ಮಾಡಬೇಕು. ಏನು ಮಾಡಬೇಕು, ಪ್ರತಿ ಸಲ ಹೋಗಿ ಒಂದೊಂದು ತುತ್ತಿಗೂ ಈ ಥರ ತಿನ್ನಬೇಕು. 10 ತುತ್ತು ತಿನ್ನೋದ್ರಾಗ ಆಲ್ರೆಡಿ ನನಗೆ ಸಖತ್ತು ಸಿಟ್ಟು ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಪಾಪುಗೆ ಸಿಟ್ಟು ಬರುತ್ತೆ. ಸೊ ಅಂಥ ಸಿಟ್ಟು ಬರುವಂಥ ಕೆಲಸಗಳನ್ನ ಮಾಡಬೇಡಿ. ಸೊ ಅಂದರೆ ನೀವು ಪೊಸಿಷನ್ ಕೊಟ್ಟಾಗ ಪಾಪು ಕಂಫರ್ಟಬಲಿ ಪಾಪು ಬಾಯಿ ತಾಯಿ ಎದೆ ಹತ್ರ ಬರಬೇಕು, ಅದನ್ನು ಕಂಪಲ್ಸರಿ ನೋಡ್ಕೊಳ್ಳಿ. ಮತ್ತು ಮೂರನೇದಾಗಿ, ಎಷ್ಟೋ ಸರಿ ನಾನು ತಲೆಗೆ ಬಟ್ಟೆ ಕಟ್ಟಿರೋದು ನೋಡಿದ್ದೀನಿ, ಆ ಕಣ್ಣನ್ನು ಕವರ್ ಮಾಡಿರ್ತಾರೆ. ಪಾಪಕ್ಕೆ ಸುತ್ತ ಬೇಬಿಗೆ ಸುತ್ತಿರೋ ಬಟ್ಟೆ ಹೆಂಗಿರುತ್ತೆ ಅಂತಂದರೆ ಅದು ಕಣ್ಣನ್ನು ಕವರ್ ಮಾಡಿರುತ್ತೆ. ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಕಣ್ಣೆದುರಿಗೆ ಏನೋ ಒಂದು ಹಲವಾರು ಕೂದಲೇ ನಿಮ್ಮ ಕೂದಲೇ ಕಣ್ಣಿನ ಮೇಲೆ ಬರ್ತಾ ಇದ್ದಾವೆ, ಅಥವಾ ಯಾವುದೋ ಒಂದು ಬಟ್ಟೆ ಕಣ್ಣಿನ ಮೇಲೆ ಬೀಳ್ತಾ ಇದೆ ಅಂದರೆ, ಹೌ ಕಂಫರ್ಟಬಲಿ ಯು ಕ್ಯಾನ್ ಹ್ಯಾವ್ ಫುಡ್ ಅಂತ, ನೀವು ಕಂಫರ್ಟಬಲ್ ಊಟ ಮಾಡೋಕ್ಕೆ ಸಾಧ್ಯ ಅಂತ. ಸೇಮ್ ಥಿಂಗ್, ಯು ಥಿಂಕ್ ಬೇಬಿ ಇಸ್ ಅನ್ ಅಡಲ್ಟ್, ಪಾಪು ಕೂಡ ಒಂದು ಎಲ್ಲ ಅರ್ಥ ಮಾಡ್ಕೊಳ ಅಂತ ಅದನ್ನು ಅಂದ್ಕೊಂಡು ನೀವು ಥಿಂಕ್ ಮಾಡಿ ಪಾಪನ ಎದೆಗೆ ಹಾಕಿ. ಆವಾಗ ಇದೆಲ್ಲ ಯಾಕೆ ಹೇಳ್ತಿದ್ದೀರಿ ಅಂದರೆ, ಇವೆಲ್ಲವುಗಳಿಂದನೂ ಕ್ರ್ಯಾಕ್ ನಿಪ್ಪಲ್ನ ಪ್ರಿವೆಂಟ್ ಮಾಡ್ಬೋದು. ಓಕೆ. ನೆಕ್ಸ್ಟ್, ಟೆಕ್ನಿಕ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಂತ ಐತೆ. ಸೊ ನಾನು ಫಸ್ಟ್ ಪೊಸಿಷನ್ ಬಗ್ಗೆ ಮಾತಾಡಿದೆ, ತಾಯಿ ಬಟ್ಟೆ ಮಗು ಬಟ್ಟೆ ಯಾವ ಥರ ಹಾಕಬೇಕು, ಬೇಬಿನ ಪಾಪು ಎದೆ ಹತ್ರ ತರೋಕ್ಕೆ ಯಾವ ಥರ ಹೆಲ್ಪ್ ಮಾಡಬೇಕು, ಸೊ ಅದನ್ನೆಲ್ಲ ಹೇಳಿದೆ. ನೆಕ್ಸ್ಟ್ ಟೆಕ್ನಿಕ್ ಆಫ್ ಬ್ರೆಸ್ಟ್ ಫೀಡಿಂಗ್, ಇದು ಕೆಲವರು ಭಾಳ ಒಂಥರ ಏನೋ ಒಂಥರ, ಸರ್ ಅದ್ರಾಗ ಏನು ದೊಡ್ಡ ಟೆಕ್ನಿಕ್ ಐತಿ, ಅಂದರೆ ಏನು ಹಾಲು ಕೊಡಿಸೋದು ಏನು ದೊಡ್ಡ ಕಲೆನಾ ಅಂತ ಕೇಳ್ತಾರೆ. ಎಸ್, ಇಫ್ ಯು ಆಸ್ಕ್ ಮಿ, ಅದು ಒಂದು ದೊಡ್ಡ ಕಲೆನೇ. ಅದರಲ್ಲಿ ಹಲವಾರು ಪಾಯಿಂಟ್ಸ್ ಇದ್ದಾವೆ, ನೀವು ಯಾವ ಥರ ಎದೆಗೆ ಹಾಕಬೇಕು ಅನ್ನೋದು. ಸೊ ಎಲ್ಲಿ ಈ ಪ್ರಾಪರ್ ಟೆಕ್ನಿಕ್ ಫಾಲೋ ಮಾಡಲ್ಲ ಅಲ್ಲಿ ಕ್ರ್ಯಾಕ್ ನಿಪ್ಪಲ್ ಆಗುತ್ತೆ. ಸೊ ನಾನೊಂದು ಸಿಂಪಲ್ ಟೆಕ್ನಿಕ್ ಅಂದರೆ ಏನು ಹೇಳ್ತೀನಿ ಅಂತಂದರೆ, ನೀವು ಪೊಸಿಷನಿಂಗ್ ಎಲ್ಲ ಕೊಟ್ಟಮೇಲೆ ಪಾಪು ನಿಪ್ಪಲ್ ಎಷ್ಟು ಒಳಗೆ ಹೋಗಿರ್ಬೇಕಂದ್ರೆ, ಪಾಪು ನಿಪ್ಪಲ್ಲಲ್ಲ ಸಾರಿ, ತಾಯಿ ನಿಪ್ಪಲ್ ಎಷ್ಟು ಒಳಗೆ ಹೋಗಿರ್ಬೇಕಂದ್ರೆ ಪಾಪು ಗಂಟಲಲ್ಲಿ ಜೋತಾಡ್ತಾ ಇರಬೇಕು. ಪಾಪು ಎದೆ ಅಂದರೆ ಈ ಕಪ್ಪು ಭಾಗ, ಅದು ಪಾಪು ಬಾಯಲ್ಲಿರಬೇಕು. ಪಾಪು ಇಷ್ಟಗಳ ಬಾಯಿ ಆ ಮಾಡಬೇಕು ಈ ಥರ ಆ ಮಾಡಿ. ಸೊ ಎದೆ ಹಿಡ್ಕೊಂಡಾಗ ನಿಪ್ಪಲ್ಲು ಒಳಗೆ ಗಂಟಲಲ್ಲಿ ಜೋತಾಡ್ತಾ ಇರಬೇಕು ನಿಪ್ಪಲ್. ಓಕೆ.
ಆ ಪೊಸಿಷನ್ ಆದಾಗ ಹೆಂಗ್ ಆಗಬೇಕು ಅಂತಂದ್ರೆ ಆ ಒಂದು ಮೆಕ್ಯಾನಿಸಂ ಇದೆ ಆ ಪಾಪು ನಾಲ್ಗೆಯಿಂದ ಎದೆನ ಕಪ್ಪು ಭಾಗನ ಪ್ರೆಸ್ ಮಾಡುತ್ತೀವಿ ಗಮ್ಸ್ ಮತ್ತೆ ನಾಲ್ಗೆಯಿಂದ ಪ್ರೆಸ್ ಮಾಡಿ ಮಾಡಿ ಸ್ಕ್ವೀಸ್ ಮಾಡಿ ಪಾಪನ ಅದು ಐ ಮೀನ್ ಮಿಲ್ಕ್ನ ಎಳ್ಕೊಳ್ಳುತ್ತೆ ಆ ಕಪ್ಪು ಭಾಗ ಯಾಕೆ ಅದು ಪ್ರೆಸ್ ಮಾಡುತ್ತೆ ಅಂದ್ರೆ ಅಲ್ಲಿ ಮಿಲ್ಕ್ ಡಕ್ಟ್ಸ್ ಅಂತ ಇದೆ ಆ ಮಿಲ್ಕ್ ಬರಂತ ಸಣ್ಣ 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 ಪೈಪ್ಗಳು ಇರ್ತವೆ ಸೋ ಅದು ಏನು ಮಾಡುತ್ತೆ ಅದಕ್ಕೊಂದು ಅರ್ಥ ಆಗುತ್ತೆ ಈ ತರ ಪ್ರೆಸ್ ಮಾಡಿದ್ರೆ ನನಗೆ ಬರುತ್ತೆ ಅಂತ ಹೇಳಿ ಸೋ ಅದು ಕರೆಕ್ಟ್ ಆಗಿ ಹಿಂಗೆ ಹಾಕಿದಾಗ ಅದು ನಾಲಿಗೆಯಿಂದ ಪ್ರೆಸ್ ಮಾಡಿ ಮಾಡಿ ಅದನ್ನು ಹಾಲನ್ನ ಎಳ್ಕೊಳ್ಳುತ್ತೆ ಸೋ ಆವಾಗ ನಿಪ್ಪಲ್ದ ಏನು ಕೆಲಸ ಅಂದರೆ ನಿಪ್ಪಲಿಂದ ಜಸ್ಟ್ ಹನಿ 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 ಹಾಲು ಬೀಳುತ್ತೆ ಈಗ ನೀವೇನಾದ್ರು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿದರೆ ಅದು ಏನಾಗುತ್ತೆ ಅದು ನಿಪ್ಪಲ್ನ ಎಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ನಿಪ್ಪಲ್ ಎಳೆದಾಗ ಏನಾಗುತ್ತೆ ಅದರಲ್ಲಿ ಮಿಲ್ಕ್ ಡಕ್ಟ್ಸ್ ಇರಲ್ಲ ಆವಾಗ ಏನಾಗುತ್ತೆ ಹಾಲು ಬರಲ್ಲ ಅದಕ್ಕೆ ಏನಾಗುತ್ತೆ ಸಿಟ್ ಬರುತ್ತೆ ಸಿಟ್ ಬಂದು ಜೋರ ಕಚ್ಚುತ್ತೆ ಗಮ್ಸಿಂದ ಗಮ್ಸ್ ಸ್ಟ್ರಾಂಗ್ ಇರ್ತವೆ ಅದರದ್ದು ದೌಡೆಗಳು ಸ್ಟ್ರಾಂಗ್ ಇರ್ತವೆ ಜೋರ ಕಚ್ಚುತ್ತೆ ಆವಾಗ ಏನು ಮಾಡುತ್ತೆ ಕಚ್ಚುತ್ತೆ ಅಂದರೆ ಅದು ಒಂಥರ ಪ್ರೆಷರ್ ಬೀಳುತ್ತಲ್ಲ ಆವಾಗ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಆವಾಗ ಕ್ರ್ಯಾಕ್ ನಿಪ್ಪಲ್ ಆಗುತ್ತೆ ಸಿ ಯಾಕೆ ಆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ ಅನ್ನೋಕ್ಕೂ ಹಲವಾರು ಕಾರಣಗಳಿದೆ ನಂಬರ್ ಒನ್ ಆ್ಯಸ್ ಸಚ್ ಬ್ರೆಸ್ಟು ದೊಡ್ಡವಾಗುತ್ತೆ ಪ್ರೆಗ್ನೆನ್ಸಿಲಿ ಸೊ ಬ್ರೆಸ್ಟ್ ದೊಡ್ಡವಾದಾಗ ಸ್ಕಿನ್ ಸ್ಟ್ರೆಚ್ ಆಗುತ್ತೆ ಸೊ ಅಂದರೆ ಸ್ಕಿನ್ ಆಲ್ರೆಡಿ ಸ್ಕಿನ್ ಮೋರ್ ಸೆನ್ಸಿಟಿವ್ ಆಗುತ್ತೆ ಫಸ್ಟ್ ಆಫ್ ಆಲ್ ನಿಪ್ಪಲ್ ಆ್ಯಂಡ್ ಏರಿಯಾದ ಸ್ಕಿನ್ ಏನಿರುತ್ತಲ್ಲ ಅದು ಸೆನ್ಸಿಟಿವ್ ಇರುತ್ತೆ ಆ್ಯಂಡ್ ಟಾಪ್ ಆಫ್ ದ್ಯಾಟ್ ಈ ಪ್ರೆಗ್ನೆನ್ಸಿಯಲ್ಲಿ ಬಿಕಾಸ್ ಆಫ್ ಸ್ಟ್ರೆಚಿಂಗ್ ಆಫ್ ದ ಬ್ರೆಸ್ಟ್ ಆ್ಯಂಡ್ ನಿಪ್ಪಲ್ ಇನ್ನೂ ತಿನ್ನಾಗುತ್ತೆ ಇನ್ನೂ ಸೆನ್ಸಿಟಿವ್ ಆಗುತ್ತೆ ಯಾವಾಗ ಪಾಪು ಜೋರಾಗಿ ಸಿಟ್ಟು ಬಂದು ಕಚ್ಚುತ್ತಲ್ಲ ಕಚ್ಚಿದಾಗ ಅದು ನಿಪ್ಪಲ್ಗೆ ಗಾಯ ಆಗುತ್ತೆ ಸೊ ಅದಕ್ಕಾಗಿ ನೀವು ಯಾವ ಥರ ನಾನು ಹೇಳಿದ್ನಲ್ಲ ಕರೆಕ್ಟಾಗಿ ಹಾಕಬೇಕು ಕರೆಕ್ಟಾಗಿ ಹಾಕಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಆ ತಾಯಿಯ ಎದೆಯ ಕಪ್ಪು ಭಾಗ ಕೂಡ ಸೈಡಿಂದ ನೋಡಿದರೆ ಕಾಣಿಸ್ಬಾರ್ದು ಅಷ್ಟು ಬಾಯಿಯೊಳಗೆ ಹೋಗಿರಬೇಕು ಆವಾಗ ಪ್ರಾಪರ್ ಸೀಲ್ ಕ್ರಿಯೇಟ್ ಆಗಿದೆ ಎ ಸೀಲ್ ಬಿಟ್ವೀನ್ ಬೇಬೀಸ್ ಮೌತ್ ಆ್ಯಂಡ್ ಮದರ್ಸ್ ಬ್ರೆಸ್ಟ್ ಕ್ರಿಯೇಟ್ ಆಗಿದೆ ಅಂತ ನಾವು ಹೇಳ್ಬೋದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಆವಾಗ ಹಾಲು ಚೆನ್ನಾಗಿ ಬರುತ್ತೆ ಸೊ ಪೊಸಿಷನಿಂಗ್ ಅಲ್ಲ ಟೆಕ್ನಿಕ್ ಆಫ್ ಬ್ರೆಸ್ಟ್ ಫೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ತಾಯಿ ಏನು ಮಾಡ್ತಾಳೆ ರಾತ್ರಿ ಮಲಗಿದಾಗ ಹಿಂಗೆ ಸೈಡಿಗೆ ಹಾಕಿ ಪಾಪುಗೆ ಬ್ರೆಸ್ಟಿಗೆ ಹಾಕಿರ್ತಾಳೆ ಪಾಪ ತಾಯಿ ಕೂಡ ಹಾಲು ಕುಡಿಸಿ ಕುಡಿಸಿ ಅದನ್ನು ಬೇಬಿ ನೋಡಿಕೊಂಡು ನೋಡಿಕೊಂಡು ಸುಸ್ತಾಗಿರ್ತಾಳೆ ಅವಳು ಯಾವ ಟಯರ್ಡ್ ಹಾಗೆ ಸ್ಟ್ರೇಟ್ ಮಲಗಿದ ತಕ್ಷಣ ದ ಬ್ರೆಸ್ಟ್ ವಿಲ್ ಗೋ ಅವೇ ಫ್ರಮ್ ಬೇಬೀಸ್ ಮೌತ್ ಬಟ್ ಬೇಬಿಗೆ ಇನ್ನೂ ಹೊಟ್ಟೆ ತುಂಬಿರಲ್ಲ ಆವಾಗ ಏನು ಮಾಡುತ್ತದು ಹಿಡ್ಕೊಂಡು ಎಳೆದು ನಿಪ್ಪಲ್ನ ಗಾಯ ಮಾಡುತ್ತೆ ಸೊ ಅಂದರೆ ನಾವು ಬೇಬಿಗೆ ಇರಿಟೇಟ್ ಮಾಡಿದ್ದೀವಿ ಅದಕ್ಕಾಗಿ ಅದು ಬ್ರೆಸ್ಟಿಗೆ ಗಾಯ ಮಾಡಿದೆ ಸೊ ಇಲ್ಲಿ ಗಾಯ ಮಾಡ್ತಿರೋರು ಯಾರು ಬೇಬೀಸ್ ಮೌತ್ ಸೊ ಅಂದರೆ ನೀವು ಬೇಬಿಗೆ ಇರಿಟೇಷನ್ ಮಾಡಿದರೆ ಅದು ಎದೆಗೆ ಗಾಯ ಮಾಡುತ್ತೆ ಸೊ ಬೇಬಿಗೆ ನೀವು ಪ್ರೀತಿಯಿಂದ ಅದು ಹಸುವಾದ ತಕ್ಷಣ ಹಾಲು ಕುಡಿಸಿದರೆ ಅಥವಾ ಎವ್ರಿ ಟೂ ತ್ರೀ ಅವರ್ಸ್ ಒಂದು ಸರಿ ತುಂಬ ಅದಕ್ಕೆ ಓವರಾಗಿ ಹಸಿವಾಗೋದಕ್ಕಿಂತ ಮುಂಚೆನೇ ನೀವು ಕರೆಕ್ಟಾಗಿ ಹಾಲು ಕುಡಿಸಿದರೆ ಈ ಪ್ರಾಬ್ಲಮ್ಸ್ನ ಈ ಅನಾಹುತಗಳನ್ನ ನಿಲ್ಲಿಸ್ಬೋದು ಬಸ್ ಹಾಂ ಈಗ ನಾನು ಟೆಕ್ನಿಕ್ ಆಫ್ ಬ್ರೆಸ್ಟ್ ಫೀಡಿಂಗ್ ಹೇಳಿದೆ ಇನ್ನು ಮೂರನೇದೊಂದು ಇಂಪಾರ್ಟೆಂಟ್ ಥಿಂಗ್ ಓವರ್ ಫುಲ್ ಬ್ರೆಸ್ಟ್ ಅಂತ ಅಂದರೆ ಬ್ರೆಸ್ಟು ತುಂಬ ಹಾಲು ತುಂಬಿಕೊಂಡು ಗಟ್ಟಿಯಾಗುತ್ತೆ ಸಿ ನಾನು ಹೇಳಿದೆ ಎದೆ ಸ್ಕಿನ್ನು ನಿಪ್ಪಲ್ ಸ್ಕಿನ್ನೆಲ್ಲ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ಎದೆ ದೊಡ್ಡದಾಗೋದ್ರಿಂದ ಸ್ಕಿನ್ ಸ್ಟ್ರೆಚ್ ಆಗಿರುತ್ತೆ ಆ್ಯಂಡ್ ಟಾಪ್ ಆಫ್ ದ್ಯಾಟ್ ಈಗ ದಟ್ ಈಸ್ ಸೆನ್ಸಿಟಿವ್ ಸ್ಕಿನ್ ಥರ್ಡ್ ಥಿಂಗ್ ಬ್ರೆಸ್ಟ್ ಏನಾದ್ರು ಓವರ್ ಫುಲ್ ಆದರೆ ಇನ್ನೂ ಇಮ್ಯಾಜಿನ್ ಮಾಡಿ ಇನ್ನೂ ಎದೆ ದೊಡ್ಡವಾಗ್ತವೆ ದಪ್ಪಾಗಿ ಗಟ್ಟಿಯಾಗ್ತದೆ ಇನ್ನೂ ಸ್ಕಿನ್ ಜಾಸ್ತಿ ಸೆನ್ಸಿಟಿವ್ ಆಗುತ್ತೆ ಸೊ ಅವಾಯ್ಡ್ ಓವರ್ ಫುಲ್ ಬ್ರೆಸ್ ಅಂದರೆ ಎದೆ ಗಟ್ಟಿ ಆಗೋದನ್ನು ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಅಂದರೆ ಹೆಂಗೆ ಸೊ ಒನ್ಸ್ ನಾನು ಹೇಳಿ ಒನ್ಸ್ ಇನ್ ಟೂ ತ್ರೀ ಅವರ್ಸ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಹೋಗ್ರಿ ಕೆಲವರು ಪಾಪು ಪೇಷನ್ಸ್ ಚೆಕ್ ಮಾಡ್ತಾರೆ ಅದು ಅಳುತ್ತೆ ಅತ್ತಾಗ ತಡಿ ವೆಯ್ಟ್ ಮಾಡಿಸಿ ಆಮೇಲೆ ಒಂದು 5-10 ನಿಮಿಷ ಜೋರಾಗಿ ಅಳಿಸಿ ಆಮೇಲೆ ಎದೆಗೆ ಹಾಕೋದು ಸೊ ಪಾಪುಗೆ ಸಾಕಷ್ಟು ಸಿಟ್ಟು ಬಂದಿರುತ್ತೆ ಆವಾಗ ಅದು ನಾವು ಹೇಳಿದ ಮಾತು ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆವಾಗ ದ ಸಕ್ ವಿಲ್ ಬಿ ಅಗ್ರೆಸಿವ್ ಅಂದರೆ ಜೋರಾಗಿ ಕಚ್ಚುತ್ತವೆ ಸಿಟ್ಟು ಬಂದು ಆವಾಗ ಗಾಯ ಮಾಡುತ್ತೆ ಸಿ ನೀವು ಯಾವಾಗ ಲೇಟ್ ಮಾಡಿದ್ದೀರಿ ಒಂದು ಬ್ರೆಸ್ಸು ಓವರ್ ಫುಲ್ ಆಗಿದ್ದಾವೆ ಗಟ್ಟಿಯಾಗಿದ್ದಾವೆ ಎರಡನೇದಾಗಿ ಪಾಪು ಸಿಟ್ಟು ಬಂದಿದೆ ಬಿಕಾಸ್ ಯು ಆರ್ ಚೆಕ್ಡ್ ಬೇಬೀಸ್ ಪೇಷನ್ಸ್ ಆಯಿತಾ ಪಾಪುನ ತಾಳ್ಮೆ ಚೆಕ್ ಮಾಡಿದ್ದೀರಿ ನೀವು ಸೊ ಆವಾಗ ಏನಾಗುತ್ತೆ
ಇನ್ನೊಂದಿದೆ, ಈ ಯಾವಾಗ ಎದೆ ಗಟ್ಟಿಯಾಗುತ್ತಲ್ಲ ಅವಾಗ ನಾನು ಒಂದು ಮೆಕ್ಯಾನಿಸಮ್ ಹೇಳಿದೆ, ಪಾಪು ಹಾಲು ಕುಡಿಯುವಾಗ ಅದು ಗಮ್ಸ್ ಮತ್ತು ನಾಲಿಗೆಯಿಂದ ಕಪ್ಪು ಭಾಗದಲ್ಲಿ ಇರುವಂಥ ಮಿಲ್ಕ್ ಡಕ್ಟ್ಸ್ನ ಪ್ರೆಸ್ ಮಾಡಿ ಮಾಡಿ ಸ್ಕ್ವೀಸ್ ಮಾಡಿ ಮಾಡಿ ಹಾಲು ಎಳ್ಕೊಳ್ಳುತ್ತೆ ಅಂತ. ಯಾವಾಗ ಎದೆ ಗಟ್ಟಿಯಾಗುತ್ತೋ ಅವಾಗ ಬೇಬಿಗೆ ಆ ಕಪ್ಪು ಭಾಗನ ಮಿಲ್ಕ್ ಡಕ್ಟ್ಸ್ನ ಪ್ರೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಬ್ರೆಸ್ಟ್ ಹ್ಯಾಸ್ ಬಿಕಮ್ ಹಾರ್ಡ್. ಅದಕ್ಕೆ ನೀವೇನು ಮಾಡಬೇಕು ಆ ಟೈಮಲ್ಲಿ, ಸಪೋಸ್ ಹಾರ್ಡ್ ಆಗಿಬಿಟ್ಟಿದೆ ಆಲ್ರೆಡಿ, ಪಾರ್ಷಲಿ ಎಂಪ್ಟಿ ದ ಬ್ರೆಸ್ಟ್, ಸ್ವಲ್ಪ ಮಟ್ಟಿಗೆ ಮಿಲ್ಕ್ ಇದು ಇದು ಐ ಮೀನ್ ಪ್ರೆಸ್ ಮಾಡಿ ತೆಗೆದು ಬ್ರೆಸ್ಟ್ನ ಸಾಫ್ಟ್ ಮಾಡಿ ನಂತರ ಬೇಬಿಗೆ ಹಾಕಬೇಕು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಅಂದರೆ ಇದು ಏನಂದರೆ, ಓವರ್ ಫುಲ್ ಬ್ರೆಸ್ಟಿಗೆ ಹಾಕಿದಾಗ ಬೇಬಿದು ದಟ್ಟು ಬೇಬಿ ಈಸ್ ವೆರಿ ಹಂಗ್ರಿ ಅಂದರೆ ದೇರ್ ವಿಲ್ ಬಿ ಅಗ್ರೆಸಿವ್ ಸಕ್. ಸೊ ಆವಾಗ ಅಗೇನ್ ಎದೆ ಗಾಯ ಆಗುತ್ತೆ. ಓಕೆ, ಸೊ ಪಾರ್ಷಲಿ ಎಂಪ್ಟಿ ದ ಬ್ರೆಸ್ಟ್ ಆ್ಯಂಡ್ ದೆನ್ ಪುಟ್ ಟು ಬ್ರೆಸ್ಟ್. ಓಕೆ, ದೆನ್ ಫೋರ್ತ್ ಒನ್ ಚೇಂಜ್ ಪೊಸಿಷನ್. ನಾನು ಹೇಳಿದೆ ಹಲವಾರು ರೀತಿ ಪೊಸಿಷನ್ ಕೊಡ್ಬೋದು, ಆಮೇಲೆ ಕೆಲವರು ಒಂದೇ ಬ್ರೆಸ್ಟಿಗೆ ಹಾಕುವಂತ ಹೋಗೋದು. ಇವಾಗ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ರೈಟ್ ಬ್ರೆಸ್ಟೇ ಹಾಕ್ತಾ ಇರೋದು ಅಥವಾ ಲೆಫ್ಟ್ ಬ್ರೆಸ್ಟೇ ಹಾಕ್ತಾ ಇರೋದು, ಯಾಕಂತ ಕೇಳಿದ್ರೆ ಇಲ್ಲ ಅದಕ್ಕೆ ಬಲಗಡೆ ಇದೇನೆ ಇಷ್ಟ ಪಾಪುಗೆ. ಎಸ್, ಸಮ್ ಇನ್ಕ್ಲಿನೇಷನ್ ದೇ ಶೋ. ಅದೇನಾಗುತ್ತೆ, ನೀವು ಬಲಗಡೆನೇ ಕುಡಿಸ್ತಾ ಇದ್ರೆ ಎದೆಗಡೆ ಎಡಗಡೆ ಎದೆ ಗಟ್ಟಿಯಾಗುತ್ತೆ, ನೀವು ಎಡಗಡೆ ಹಾಕಿದರೆ ಅದಕ್ಕೆ ಇಷ್ಟ ಆಗಲ್ಲ. ನಾನು ಹೇಳಿದ್ದಲ್ಲ ಅದಕ್ಕೆ ಹಾಲು ಬರಲ್ಲ, ಅವಾಗ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಪ್ರಿಫರಿಂಗ್ ಓನ್ಲಿ ರೈಟ್ ಬ್ರೆಸ್ಟ್. ಸೊ ಒಂದು ಇದನ್ನೇ ಕುಡಿತಾ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಬಿಗಿನಿಂಗಿಂದನೇ ಹ್ಯಾವ್ ದ ಹ್ಯಾಬಿಟ್ ಆಫ್ ಫೀಡಿಂಗ್ ಅನ್ ಫ್ರಮ್ ಬೋತ್ ಬ್ರೆಸ್ಟ್. ನೀವು ಬೆಳಿಗ್ಗೆ ಒಂದು ಸರಿ ಬಲಗಡೆ ಬ್ರೆಸ್ಟಲ್ಲಿ ಕುಡಿಸಿದ್ರೆ ಇನ್ನೊಂದು 3 ಅವರ್ಸ್ ನಂತರ ಎಡಗಡೆ ಬ್ರೆಸ್ಟಿಂದ ಕುಡಿಸ್ರಿ, ಈ ಥರ ಆಲ್ಟರ್ನೇಟ್ ಮಾಡ್ಕೊತ ಹೋಗ್ರಿ. ಅದು ಒಂದು ಅಂದರೆ ನಾವೇನು ಹೇಳೋದು, ಒಂದು 20 ನಿಮಿಷ ಒಂದು ಬ್ರೆಸ್ಟಲ್ಲಿ ಕುಡಿಸಿದ್ರೆ ನಂತರ ಕುಡಿತಾ ಇದ್ರೆ ಇನ್ನೊಂದು ಬ್ರೆಸ್ಟಿಗೆ ಹಾಕ್ಬಿಟ್ರಿ. ಯೂಶ್ವಲಿ 15-20 ನಿಮಿಷ ಕುಡಿದು ಅವು ಸುಮ್ಮನೆ ಕೂತಾವೆ ಮಕ್ಕಳು. ಬಟ್ ಇನ್ ಕೇಸ್ ಬೇಬಿ ಏನಾದ್ರು ಜಾಸ್ತಿ ಫೀಡ್ ಮಾಡ್ತೀನಿ ಅಂತಂದರೆ ಆವಾಗ ಒಂದು ಕಡೆ 20 ನಿಮಿಷ ಕುಡಿಸಿದ್ರೆ ಇನ್ನೊಂದು ಕಡೆ ಇನ್ನೊಂದು ಬ್ರೆಸ್ಟಿಗೆ ಹಾಕ್ರಿ. ಮತ್ತು ಪೊಸಿಷನ್ ಕೂಡ, ಬೇಬಿ ಈ ಕಡೆಯಿಂದ ಕೊಟ್ಟಿದ್ರೆ ಈ ಕಡೆಯಿಂದ ಕುಡಿ, ಹಿಂದ್ಗಡೆಯಿಂದ ಕುಡಿ. ನಾನು ಹೇಳಿದ್ದೆ ಹಲವಾರು ಪೊಸಿಷನ್ಸ್ ಇದೆ, ಬೇರೆ ಬೇರೆ ಪೊಸಿಷನಿಂದ ಬ್ರೆಸ್ಟಿಗೆ ಹಾಕೋದ್ರಿಂದ ಬೇರೆ ಬೇರೆ ಪ್ರೆಷರ್, ಬೇರೆ ಬೇರೆ ಏರಿಯಾಸ್ ಆಫ್ ದ ಬ್ರೆಸ್ಟಲ್ಲಿ ನಿಪ್ಪಲಲ್ಲಿ ಪ್ರೆಷರ್ ಬೀಳುತ್ತೆ. ಸೊ ಒಂದೇ ಕಡೆ ಪ್ರೆಷರ್ ಬೀಳದೇ ಇರೋದ್ರಿಂದ ಗಾಯ ಆಗಲ್ಲ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಥಿಂಗ್. ದೆನ್ ಕಮಿಂಗ್ ಟು 5th one, ಟೂ ಡ್ರೈ ಆ್ಯಂಡ್ ಟೂ ವೆಟ್ ನಿಪ್ಪಲ್ಸ್. ಅಂದರೆ ಕೆಲವರು ನಿಪ್ಪಲ್ ಫುಲ್ ವೆಟ್ ಇಟ್ಕೋತಾರೆ, ತುಂಬ ಹಸಿ. ಹಸಿ ಅಂದರೆ ಯಾಕೆ ಹಸಿ ಆಗುತ್ತೆ, ಒಂದು ರಿಪೀಟೆಡಾಗಿ ಇನ್ನರ್ ಗಾರ್ಮೆಂಟ್ಸ್ ಬ್ರಾ ಏನಿದೆಯಲ್ಲ ಅಥವಾ ನರ್ಸಿಂಗ್ ಪ್ಯಾಡ್ಸ್ ಅಂತ ಬರ್ತವೆ ಅವನ್ನ ಇಟ್ಕೋತಾರೆ, ಅದನ್ನು ಚೇಂಜೇ ಮಾಡಲ್ಲ. ಸೊ ಕಾನ್ಸ್ಟೆಂಟ್ ಆ ಭಾಗ ಹಸಿ ಆಗಿ 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 ನಿಪ್ಪಲ್ ಹತ್ರ ಏರಿಯೋಲ ಹತ್ರ ಹಸಿ ಆಗಿ ಆಗಿ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿ ಸ್ಕಿನ್ ಎಲ್ಲ ವೀಕ್ ಆಗ್ಬೋದು. ಸೊ ತುಂಬ ವೆಟ್ಟು ಇಟ್ಕೋಬಾರ್ದು, ತುಂಬ ಡ್ರೈನು ಇಟ್ಕೋಬಾರ್ದು. ಮೋಸ್ಟ್ ಆಫ್ ದ ಟೈಮ್ ಕ್ರ್ಯಾಕ್ ನಿಪ್ಪಲ್ಸ್ ಅಕ್ಕರ್ ಬಿಕಾಸ್ ಆಫ್ ದ ಡ್ರೈ ನಿಪ್ಪಲ್ಸ್. ಓಕೆ, ಸೊ ಕ್ರ್ಯಾಕ್ ನಿಪ್ಪಲ್ ಏನಾದರೂ ಡ್ರೈನೆಸ್ಸಿಂದ ಆಗಿದ್ದರೆ ಆವಾಗ ರಿಪೀಟೆಡಾಗಿ ಬ್ರೆಸ್ಟ್ ಮಿಲ್ಕ್ನೇ ರಿಪೀಟೆಡಾಗಿ ಬ್ರೆಸ್ಟ್ ಮಿಲ್ಕ್ನೇ ಸೌರಕ್ಕೆ ಅಡ್ಡಿಲ್ಲ ಆ ಪೋರ್ಷನ್ಗೆ. ಓಕೆ, ಅದು ಇಲ್ಲ ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪ ಹಚ್ಬೋದು ಅಥವಾ ಕೋಕೋನಟ್ ಆಯಿಲ್ ಹಚ್ಬೋದು ಅಥವಾ ಕಮರ್ಷಿಯಲಿ ಅವೈಲಬಲ್ ಅಂತ ಇರೋಂಥ ಕೆಲವು ಕ್ರೀಮ್ಸ್ ಇದಾವೆ, ನಿಪ್ ಕೇರ್ ಅಂತ ಕ್ರೀಮ್ ಇದೆ ಅಥವಾ ಪಿಜನ್ ಕಂಪನಿ ಪಿಜನ್ ನಿಪ್ಪಲ್ ಕ್ರೀಮ್ ಅಂತ ಬರ್ತವೆ. ಸೊ ಇವೆಲ್ಲ ಸಾಕಷ್ಟು ಬರುತ್ತೆ. ಇವನ್ ಜೈ ಟಿ ಕೂಡ ಕ್ಲಿನೋರಾ ಜೈ ಟಿ ಸಾಲ್ವಾರ್ ಹಚ್ಚುತ್ತಾರೆ ಸಾಕಷ್ಟು ಜನ. ಸೊ ಇವನು ಕೂಡ ಹಚ್ಚಿದ್ರು ಇಂಪ್ರೂವ್ ಆಗ್ತದೆ. ನಿಮಗೆ ಒಂದು ಕಾರಣ ಗೊತ್ತಿರಲಿ, ನಿಪ್ಪಲ್ಲಿ ಯಾಕೆ ಡ್ರೈ ಆಗುತ್ತೆ ಅಂತ. ಕೆಲವ್ರದ್ದೊಂದು ಹ್ಯಾಬಿಟ್ ಇದೆ, ಭಾಳ ಅವರು ಹೈಜಿನಿಕ್ ಅಂತ ಏನಂದರೆ ನಾವು ತುಂಬ ಕ್ಲೀನ್ ಇಟ್ಕೊಳ್ತೀವಿ ನಿಪ್ಪಲ್ನ ಅಂತ, ನಿಪ್ಪಲ್ ಬ್ರೆಸ್ಟ್ ತುಂಬ ಕ್ಲೀನ್ ಇಟ್ಕೊಳ್ತೀವಿ ಅಂತ. ಹಗಲೆಲ್ಲ ಹೋಗೋದು ಆ ಬ್ರೆಸ್ಟ್ನ ಸೋಪ್ ಹಚ್ಚಿ ತೊಳ್ಕೊಳ್ತು. ದಟ್ ಈಸ್ ಆಲ್ಸೋ ನಾಟ್ ಗುಡ್ ಹ್ಯಾಬಿಟ್, ಬಿಕಾಸ್ ದೇವರಿಂದನೇ ಒಂದು ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಇದೆ. ಅದು ಏನಂದರೆ ಸಾಕಷ್ಟು ಜನ ನೀವು ಅಬ್ಸರ್ವ್ ಮಾಡಿರ್ಬೋದು, ಏರಿಯೋಲಾದಲ್ಲಿ ಸಣ್ಣ 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 ಪಿಂಪಲ್ಸ್ ಥರ ಡೆವಲಪ್ ಆಗ್ತವೆ ಪ್ರೆಗ್ನೆನ್ಸಿ ಆ ನಿಪ್ಪಲ್ ಪಕ್ಕ ಏರಿಯೋಲಾದಲ್ಲಿ ಒಂದು 10-15 ಸಣ್ಣ 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 ಪಿಂಪಲ್ಸ್ ಡೆವಲಪ್ ಆಗುತ್ತೆ. ಅದೇನಂದರೆ ದೇ ಆರ್ ಕಾಲ್ಡ್ ಮಾಂಟಗ್ಮರಿ ಟ್ಯೂಬರ್ಕಲ್ಸ್. ಅವುಗಳಿಂದ ಕೆಲವು ಸಿಕ್ರೆಷನ್ ಬರುತ್ತೆ, ಅದಕ್ಕೆ ಕೆಲವು ಸ್ಪೆಷಲ್ ಪ್ರಾಪರ್ಟಿ ಇದೆ, ಅದು ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಇರುತ್ತೆ. ಅಂದರೆ ನೀವೇನು ಈಗ ಮಿಲ್ಕ್ ಸೌರ್ ಬೇಕು ಅಂತ ಹೇಳಿದ್ದಲ್ಲ ನಾನು, ಅದ್ರ ಇಫೆಕ್ಟ್ ಆ ಸಿಕ್ರೆಷನಿಂದನೇ ಬರುತ್ತೆ ಒಂದು. ಎರಡನೇದಾಗಿ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿನೂ ಕೂಡ ಇರುತ್ತೆ, ಅಂದರೆ ಅದು ಒಂಥರ ಇಮ್ಯುನಿಟಿ ಕೊಡುತ್ತೆ, ಇನ್ಫೆಕ್ಷನ್ ಆಗಲಾರ್ದಂಗೆ ನೋಡ್ಕೊಳುತ್ತೆ.
ಸೊ ನಿಪ್ಪಲ್ ಅಗಲಲ್ಲ, ನಿಪ್ಪಲ್ಲೇನು ಬ್ರಷ್ ಸೋಪ್ ಹಚ್ಚಿ ಕ್ಲೀನಾಗಿ ತೊಳ್ಕೊಂಡ್ರೆ ಅಗಲಲ್ಲ, ಏನಾಗುತ್ತೆ ಅವಾಗ ಅದೆಲ್ಲ ಸ್ಪೆಷಲ್ ಏನು ಗಾಡ್ ಗಿಫ್ಟ್ ಇದೆಯಲ್ಲ ಅದು ಅಂದರೆ ಸಿಕ್ರೆಷನ್ಸ್ ಎಲ್ಲ ಹಾಳಾಗಿ ನಿಪ್ಪಲ್ ಡ್ರೈ ಆಗಿ ಅಗೇನ್ ಕ್ರ್ಯಾಕ್ ನಿಪ್ಪಲ್ ಆಗುತ್ತೆ. ಸೊ ರಿಪೀಟೆಡ್ ವಾಷಿಂಗ್ ಬೇಡ. ಓಕೆ, ದೆನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಯಾವಾಗಲೂ ಮಾತಾಡ್ತೀವಿ ಹೆಂಗೆ ಎದೆಗೆ ಹಾಕಬೇಕು ಅಂತ, ಬಟ್ ಹೆಂಗೆ ಎದೆಯಿಂದ ತೆಗಿಬೇಕು ಅಂತ ನಾವು ಯಾವತ್ತೂ ಮಾತಾಡೋಲ್ಲ. ಸಿ ಹೌ ಟು ರಿಮೂವ್ ದ ಬೇಬಿ ಫ್ರಮ್ ಬ್ರೆಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿ ಪಾಪು ಎದೆಗೆ ಹಾಕಿದ್ದೀರಾ, ಅದೊಂದು ಪ್ರಾಪರ್ ಒಂದು ಸೀಲ್ ಕ್ರಿಯೇಟ್ ಆಗಿರುತ್ತೆ ಬಿಟ್ವೀನ್ ಬೇಬೀಸ್ ಮೌತ್ ಆ್ಯಂಡ್ ಬ್ರೆಸ್ಟ್. ಓಕೆ, ನಿಪ್ಪಲ್ ಆಳದಲ್ಲಿರುತ್ತೆ, ಗಂಟಲ್ಲಿರುತ್ತೆ. ಸಾಕಾಯಿತು ಅಂತಂದರೆ ಬಡ ಬಡ ಎದೆ ಪಾಪನ ಎಳಿಯೋದಲ್ಲ. ಸಿ ಡೋಂಟ್ ಪುಲ್ ದ ಬೇಬಿ, ಪಾಪನ ಎಳಿಬೇಡಿ. ಅದಕ್ಕೊಂದು ಸ್ಪೆಷಲ್ ಆರ್ಟ್ ಇದೆ, ಹೌ ಯು ಶುಡ್ ರಿಮೂವ್ ದ ಬೇಬಿ ಅಂತೇಳಿ. ಯು ಪಾಸ್ ದ ಫಿಂಗರ್ ಬಿಟ್ವೀನ್ ಬೇಬೀಸ್ ಮೌತ್ ಆ್ಯಂಡ್ ಬ್ರೆಸ್ಟ್, ನಿಪ್ಪಲ್ಲು ಮತ್ತು ಪಾಪು ಬಾಯಿ ನಡುವೆ ಈ ಬೆರಳನ್ನ ಪಾಸ್ ಮಾಡಬೇಕು. ಆವಾಗ ಸೀಲ್ ಹೋಗುತ್ತೆ, ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿರುತ್ತಲ್ಲ ಅದು ಹೋಗುತ್ತೆ. ಅಂದರೆ ನಾನು ಹೇಳೋದು ಬೇಬಿದು ಎಷ್ಟೇ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮುಗಿದ ಮೇಲೆ ಇದು ಕತೆ ಹೇಳ್ತಿರೋದು, ಅವಾಗ ಹಾಗೆ ಮಕ್ಕೊಂಬಿಟ್ಟಿರ್ತಾವೆ ಮಕ್ಕಳು ಕೆಲಸ ರೀ. ಆವಾಗ ಮೆಲ್ಲ ಜೆಂಟಲ್ ಆಗಿ ಪಾಸ್ ಎ ಫಿಂಗರ್ ಬಿಟ್ವೀನ್ ಬ್ರೆಸ್ಟ್ ಆ್ಯಂಡ್ ಬೇಬೀಸ್ ಮೌತ್, ಎಸ್ಪೆಷಲಿ ಬಿಟ್ವೀನ್ ಅದು ಹಂಗೆ ಮುಂದಕ್ಕೆ ಒಯ್ಯಿರಿ ಫಿಂಗರ್ನ, ನಿಪ್ಪಲ್ನ ಒಳಗೆ ದಬ್ಬಿ. ಏನು ನಿಪ್ಪಲ್ನ ಒಳಗೆ ದಬ್ಬಬೇಕು, ನಿಪ್ಪಲ್ನ ಒಳಗೆ ದಬ್ಬಿ ಬೇಬಿನ ಮೆಲ್ಲಗೆ ತೆಗೀರಿ. ನೀವೇನಾರ ಅದು ಸೀಲ್ ಚೆನ್ನಾಗಿ ಕ್ರಿಯೇಟ್ ಆದಾಗ ಬೇಬಿ ಎಳೆದ್ರೆ ಅಂದರೆ ಓಕೆ ಹೊರಗೆ ಬರುತ್ತೆ, ಬಟ್ ಎಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಡ್ಯಾಮೇಜ್ ದಿ ಸೆನ್ಸಿಟಿವ್ ನಿಪ್ಪಲ್ ಆ್ಯಂಡ್ ಏರಿಂಗ್ ಒಳಗೆ, ಅಗೇನ್ ಕ್ರ್ಯಾಕ್ ನಿಪ್ಪಲ್ ಆಗುತ್ತೆ. ಸೊ ಹೌ ಟು ರಿಮೂವ್ ದ ಬೇಬಿ ಫ್ರಮ್ ಬ್ರೆಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಲಾಸ್ಟ್ ಒನ್ ಬ್ರೆಸ್ಟ್ ಪಂಪ್ ಅಂತೇಳಿ. ಇಲ್ಲಿ ಹಳ್ಳಿಗಳಲ್ಲಿ ಅವಷ್ಟು ಪಾಪ್ಯುಲರ್ ಇಲ್ಲ, ಬಟ್ ವರ್ಕಿಂಗ್ ವುಮನಲ್ಲಿ ದೀಸ್ ಆರ್ ವೆರಿ ಪಾಪ್ಯುಲರ್. ಏನು ಮಾಡ್ತಾರೆ ಅವರು ಡ್ಯೂಟಿಗೆ ಹೋಗುವಾಗ, ಅಂದರೆ ಅವ್ರದ್ದೇನೋ 10 to 5, 10 to 8 ಡ್ಯೂಟಿ ಇರ್ತವೆ, ಒನ್ ಮಂತಿಗೆ ಜಾಯಿನ್ ಆಗ್ತಾರೆ ಡ್ಯೂಟಿಗೆ, ಅಂದರೆ ಡೆಲಿವರಿ ಆಗಿ ಒನ್ ಮಂತಿಗೆ ಡ್ಯೂಟಿ ಜಾಯಿನ್ ಆಗ್ತಾರೆ, ಅವಾಗ ಅವ್ರು ದೇ ಯೂಸ್ ಬ್ರೆಸ್ಟ್ ಪಂಪ್ಸ್. ವೆಸ್ಟರ್ನ್ ಕಂಟ್ರೀಸಲ್ಲಂತೂ ಎವ್ರಿ ಮದರ್ ವಿಲ್ ಬಿ ಹ್ಯಾವಿಂಗ್ ಎ ಬ್ರೆಸ್ಟ್ ಪಂಪ್. ಸಿ ಬ್ರೆಸ್ಟ್ ಪಂಪಿಂದ ಮಿಲ್ಕ್ ತೆಗೆಯೋದು ಕೆಟ್ಟದ್ದಂತ ನಾನು ಹೇಳಲ್ಲ, ಬಟ್ ಅದರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಂದರೆ ಸಕ್ಷನ್ ಸೆಟ್ಟಿಂಗ್ 1, 2, 3, ಸ್ಪೀಡ್ ಸೆಟ್ಟಿಂಗ್ಸ್ 1, 2, 3. ಇವ್ರಿಗೆ ಏನಾಗಿರುತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವಸರ ಆಗಿರುತ್ತೆ, ಸೊ ಬಡ ಬಡ ಸಕ್ಷನ್ ಹೈ ಇಡ್ತಾರೆ, ಸ್ಪೀಡ್ ಹೈ ಇಡ್ತಾರೆ. ಇದು ತುಂಬ ತಪ್ಪು. ಅದೇನಾಗುತ್ತೆ, ಅಗೇನ್ ಇಟ್ ಪುಟ್ಸ್ ಲಾಟ್ ಆಫ್ ಪ್ರೆಷರ್ ಅಂದ ಬ್ರೆಸ್ಟ್ ನಿಪ್ಪಲ್ ಆ್ಯಂಡ್ ಏರಿಯೋಲ. ಮತ್ತು ಹಂಗೆ ಅಂದ್ಕೊಂಡು ಬ್ರೆಸ್ಟ್ ಮಿಲ್ಕ್ ಫಾಸ್ಟ್ ಬರುತ್ತಂತ ಅವ್ರು ಅಂದ್ಕೊಂಡಾರ, ಆ್ಯಕ್ಚುಲಿ ಬರಲ್ಲ. ಆ ಬ್ರೆಸ್ಟ್ ಪಂಪ್ ಹೆಂಗೆ ಮಾಡಿದ್ದಾರೆ ಅಂದರೆ, ಪಾಪು ಬೇಬಿ ಎದೆಗೆ ಹಾಕಿದಾಗ ಯಾವ ಥರ ಸ್ಲೋಗೆ ಅದು ಕಚ್ಚಿ ಹಿಂಗೆ ಮೆಲ್ಲಗೆ ಪ್ರೆಷರ್ ಕೊಟ್ಟು ಬರಬೇಕು ಆ ಥರನೇ ಮಾಡಿರ್ತಾರೆ. ಸೊ ನಾವು ಹೇಳೋದೇನೆಂದರೆ 2 1 1 ಇಡಿ, ಸಕ್ಷನ್ ಲೋ ಇಡಿ, ಮತ್ತು ಸೆಟ್ಟಿಂಗ್ಸ್ ಕೂಡ 1 ಇಡಿ, ಲೋ ಸ್ಪೀಡಿಗಿಡಿ, ಮೆಲ್ಲಗದು ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲೇ ಸ್ಪೀಡಾಗಿ ಬರುತ್ತೆ. ಸೊ ಯಾರು ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತಾರೋ ಅವರಿಗಿದು, ಯಾಕಂದರೆ ನೀವೇನಾರ ಹೈ ಸಕ್ಷನ್ ಹೈ ಸ್ಪೀಡಿಗಿಟ್ಟರೆಂದರೆ ಅಗೇನ್ ನಿಪ್ಪಲ್ ಗಾಯ ಆಗುತ್ತೆ, ಕ್ರ್ಯಾಕ್ ನಿಪ್ಪಲ್ ಆಗುತ್ತೆ. ಓಕೆ, ನಾನು ಹೌ ಟು ಪ್ರಿವೆಂಟ್ ಅಂತ ಹೇಳಿದೆ, ಈಗ ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಟೆಲ್ ಟ್ರೀಟ್ಮೆಂಟ್. ಸೊ ನೌ ಎ ಪೇಷಂಟ್ ಹ್ಯಾಸ್ ಕಮ್ ಟು ಮೀ ವಿತ್ ಕ್ರ್ಯಾಕ್ ನಿಪ್ಪಲ್ಸ್. ಓಕೆ, ಕ್ರ್ಯಾಕ್ ನಿಪ್ಪಲ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಾನು ಎಕ್ಸಾಮಿನ್ ಮಾಡಿದ್ದೀನಿ, ಅಲ್ಲೆಲ್ಲ ಗಾಯಗಳಿದ್ದಾವೆ ನಿಪ್ಪಲ್ ಮೇಲೆ. ಸರ್ ನನಗೆ ಎದೆಗೆ ಹಾಕೋಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಯೂಶಲಿ ನಾವು ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿ ಅಂತ ಹೇಳೋದು. ಸೊ ಪ್ರಾಪರ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಯಾವ ಥರ ಬ್ರೆಸ್ಟಿಗೆ ಹಾಕ್ಬೇಕಂತ. ಅದೇ ನಾನು ಹೇಳಿದ್ನಲ್ಲ, ನಿಪ್ಪಲ್ ಗಂಟಲು ಜೋತಾಡ್ತಾ ಇರಬೇಕು, ಪಾಪು ಬಾಯಿ ಯಾವ ಥರ ಅದೇ ಕಪ್ಪು ಭಾಗ ಬ್ರೆಸ್ಟಿಗೆ ಹಾಕಿದಾಗ ಕಪ್ಪು ಭಾಗ ಕಾಣಿಸ್ಲಾರ್ದಂಗೆ ಹಾಕಿ, ಮತ್ತು ಪ್ರಾಪರ್ ಪೊಸಿಷನಿಂಗ್, ಕಂಫರ್ಟೇಬಲ್ ಪೊಸಿಷನ್ ಫಾರ್ ಮದರ್ ಆ್ಯಂಡ್ ಬೇಬಿ ಕೊಡಿ ಅಂತ ಹೇಳ್ತೀವಿ. ಮತ್ತು ಪ್ರತಿ 20 ನಿಮಿಷಕ್ಕೊಂದ್ಸರಿ ಗಾಯ ಆದಾಗ ಬೇಕಾದ್ರೆ ಕ್ರ್ಯಾಕ್ ನಿಪ್ಪಲ್ ಆಲ್ರೆಡಿ ಆದಾಗ 10 ನಿಮಿಷಕ್ಕೊಂದ್ಸರಿ ಬ್ರೆಸ್ಟ್ ಚೇಂಜ್ ಮಾಡಿ. ಓಕೆ, ಅಂದರೆ ರೈಟ್ ಬ್ರೆಸ್ಟ್ ಕುಡಿಸ್ತಾ ಇದ್ರೆ ಅಂದರೆ 10 ನಿಮಿಷ, ನೆಕ್ಸ್ಟ್ ಗೋ ಟು ಲೆಫ್ಟ್ ಬ್ರೆಸ್ಟ್, ಪೊಸಿಷನ್ ಕೂಡ ಚೇಂಜ್ ಮಾಡಿ. ಮತ್ತು ಎದೆ ಹಾಲನ್ನೇ ಸೌರಿ, ಸಪೋಸ್ ಇಫ್ ಇಟ್ ಇಸ್ ದ ಕ್ರ್ಯಾಕ್ ಇಸ್ ಬಿಕಾಸ್ ಆಫ್ ದ ಡ್ರೈ ನಿಪ್ಪಲ್ಸ್, ಎದೆ ಹಾಲು ರಿಪೀಟೆಡಾಗಿ ಸೌರ್ತಾ ಇರಿ. ಓಕೆ, ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಅದು ಜಸ್ಟ್ ಪ್ರೆಸ್ ಮಾಡಿ ಹಿಂಗೆ ನಿಪ್ಪಲ್ ಎದುರಿಗೆ ಬೆರಳು ಇಟ್ಕೋಬೇಕು, ಇಲ್ಲಾಂದರೆ ನೀವು ಸುಮ್ಮನೆ ಹೆಚ್ಚಿಕ್ಕಿದ ತಕ್ಷಣ ಅದು ಮಿಲ್ಕ್ ಎಲ್ಲ ಸಿಡಿದು ಹೋಗ್ಬಿಡುತ್ತೆ, ನಿಮ್ಮ ಕೈಗೇನು ಸಿಗಲ್ಲ. ಹಿಂಗೆ ಪ್ರೆಸ್ ಮಾಡುವಾಗ ಈ ಬೆರಳನ್ನ ನಿಪ್ಪಲ್ ಎದುರಿಗೆ ಇಟ್ಕೊಂಡ್ರೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಹಾಲು ಬಂದಿದ್ದು ಬೀಳುತ್ತೆ, ಅದನ್ನೇ ಹಿಂಗೆ ಸೌರ್. ಓಕೆ, ಅಥವಾ ಹೇಳಿದ್ನಲ್ಲ ಘೀ, ತುಪ್ಪ ಅಥವಾ ಕೋಕೋನಟ್ ಆಯಿಲ್ ಕೂಡ ಹಚ್ಚಬೋದು.
ಮತ್ತು ಇವನ್ ಕಮರ್ಷಿಯಲಿ ಅವೈಲೇಬಲ್ ನಿಪ್ಪಲ್ ಕ್ರೀಮ್ಸ್ ಏನಿದಾವಲ್ಲ ಅವು ಕೂಡ ಇವನ್ ಸ್ವಲ್ಪ ವಾಶ್ ಮಾಡಿ ಬಟ್ ಬಾಯೊಳಗೆ ಹೋದರೂ ಬೇಬಿಗೇನು ತೊಂದರೆ ಆಗಲ್ಲ, ಅದರಿಂದ ಏನು ಕೆಟ್ಟದ್ದಾಗಲ್ಲ. ಓಕೆ, ಮತ್ತು ಇನ್ನೊಂದು ಹೇಳಿದ್ದಲ್ಲ, ಅವಾಯ್ಡ್ ಓವರ್ ಫಿಲ್ಲಿಂಗ್ ಆಫ್ ಬ್ರೆಡ್ಸ್, ಇದೆ ತುಂಬ ಗಟ್ಟಿ ಆಗಲಾರ್ದಂಗೆ ನೋಡ್ಕೊಳ್ಳಿ. ನಾನು ಹೇಳಿದ್ದಲ್ಲ, ಪ್ರತಿ 2 ಗಂಟೆ 3 ಗಂಟೆಗೆ ಒಂದ್ಸಲ ಬ್ರೆಸ್ಟ್ ಫೀಡಿಂಗ್ ಹಾಕಿ ಎದೆ ಗಟ್ಟಿ ಆಗಲಾರ್ದಂಗೆ ನೋಡ್ಕೊಳ್ರಿ. ಅದರಿಂದನೂ ಕ್ರ್ಯಾಕ್ ನಿಪ್ಪಲ್ ಅವಾಯ್ಡ್ ಮಾಡ್ಬೋದು. ಪ್ಲಸ್ ಈ ಕ್ರ್ಯಾಕ್ ನಿಪ್ಪಲ್ ಆದಾಗೂ ಕೂಡ ಎದೆ ಗಟ್ಟಿ ಆಗಲಾರ್ದಂಗೆ ನೋಡ್ಕೋಬೇಕು. ಓಕೆ, ನಂತರ ಇದು ತುಂಬ ಇಂಪಾರ್ಟೆಂಟ್, ಹೀಟ್ ಕೊಡಿ ಅಂತ ಹೇಳ್ತೀವಿ ಎದೆಗೆ. ನಾನು ಪರ್ಟಿಕ್ಯುಲರ್ ಹೇಳ್ತೀನಿ, ಮಾಯಿಸ್ಟ್ ಹೀಟ್ ಕೊಡಿ. ಮಾಯಿಸ್ಟ್ ಹೀಟ್ ಅಂದರೆ ಏನಂದರೆ, ನೀವೊಂದು ಬಕೆಟಲ್ಲಿ ನೀರು ಕಾಯಿಸಿ, ಅಲ್ಲ ಸಾರಿ, ಒಂದು ಬಕೆಟ್ ತುಂಬ ಬಿಸಿನೀರು ತೊಗೊಂಡು ಒಂದು ವಾರ್ಮ್ ಟವಲ್, ಅಲ್ಲ ಒಂದು ಟವಲ್ ತೊಗೊಂಡು ಆ ನೀರಿಗೆ ಅದ್ದಿ ಅದನ್ನು ಹಿಂಡಿ. ಓಕೆ, ಅದು ಈಗ ಟವಲ್ ಬಿಸಿಯಾಗಿದೆ, ಅದನ್ನು ಎದೆ ಮೇಲೆ ಇಡಬೇಕು. ಎಷ್ಟು ನಿಮಿಷ? ಒಂದು 15-20 ನಿಮಿಷ ಇಡಬೇಕು. ಅದೇ ಡ್ರೈ ಹೀಟ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಆರಾಮಾಗಲ್ಲ. ಸೊ ಮಾಯಿಸ್ಟ್ ಹೀಟ್ ಕೊಡೋದು ಒಳ್ಳೆಯದು. ಈ ಎದೆಗೆ ಒಂದು 15-20 ನಿಮಿಷ, ಈ ಎದೆಗೆ ಒಂದು 15-20 ನಿಮಿಷ, ಆ ಥರ ದಿನದಲ್ಲಿ ಒಂದು 2-3 ಸರಿ ಮಾಯಿಸ್ಟ್ ಹೀಟ್ ಕೊಡ್ಬೋದು. ಇನ್ನೊಂದು ಕೋಕೋನಟ್ ಆಯಿಲ್, ಅದನ್ನು ಬಿಸಿ ಮಾಡಿ ಜೆಂಟಲ್ ಮಸಾಜ್ ಕೊಡಬೇಕು. ಆ ಗಾಯ ಏನಾಗಿರುತ್ತಲ್ಲ, ಜೆಂಟಲ್ ಮಸಾಜ್ ಕೊಟ್ಟು ನಂತರ ಬೇಬಿಗೆ ಹಾಕಿದರೂ ಕೂಡ ಅಷ್ಟೊಂದು ಪೇನ್ ಅನಿಸಲ್ಲ. ಮತ್ತು ರೆಗ್ಯುಲರ್ ಪೇನ್ ಕಿಲ್ಲರ್ಸು ಕೂಡ ತೊಗೋಬೋದು. ಯೂಶ್ವಲಿ ಇದು 1 ಆರ್ 2 ವೀಕ್ಸಲ್ಲಿ ವಾಸಿ ಆಗುತ್ತೆ. ಮತ್ತು ಯೂಶ್ವಲಿ ಈ ಕ್ರ್ಯಾಕ್ ನಿಪ್ಪಲ್ಸ್ ಸೆಕೆಂಡ್ ಡೆಲಿವರಿಲಿ ಆಗಲ್ಲ, ಯಾಕಂದರೆ ಫಸ್ಟ್ ಡೆಲಿವರಿಯಲ್ಲಿ ಅವರಿಗೆ ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ, ಯಾವ ಥರ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಎಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಕ್ರ್ಯಾಕ್ ನಿಪ್ಪಲ್ ಆಗಿರ್ತವೆ, ಯಾವಾಗ ಟ್ರೀಟ್ಮೆಂಟ್ ಹೆಂಗೆ ತೊಗೋಬೇಕು ಎಲ್ಲ ಅನುಭವಿಸ್ಬಿಟ್ಟು ಹೆಂಗೆ ಎದೆಗೆ ಹಾಕಬೇಕಂತ ಅವ್ರು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ. ಓಕೆ, ಸೊ ಯೂಶ್ವಲಿ ಸೆಕೆಂಡ್ ಡೆಲಿವರಿಯಲ್ಲಿ ಇದಾಗಲ್ಲ, ಫಸ್ಟ್ ಡೆಲಿವರಿಯಲ್ಲಿ ಕಾಮನ್ ಇದು. ಮತ್ತು ಯೂಶ್ವಲಿ ಈ ಪ್ರಾಪರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ 1-3 ವಾರದಲ್ಲಿ ಅದು ವಾಸಿ ಆಗುತ್ತೆ, ಅದೇನು ಪರ್ಮನೆಂಟ್ ಉಳಿತದೆ ಅಂತಲ್ಲ. ಮತ್ತು ಇನ್ನು ಕಮಿಂಗ್ ಟು ಬ್ರೆಸ್ಟ್ ಪಂಪ್ ಇಂದ ಹೇಳಿದ್ನಲ್ಲ, ಅದರದ್ದು ಒಂದು ಮಾಡಿಕೊಡಿ. ಇನ್ನು ಲಾಸ್ಟ್ ರಿಸಾರ್ಟ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ಪಿಡಿಯಾಟ್ರಿಷಿಯನ್ಸ್ ಯೂಶ್ವಲಿ ಫೇವರ್ ಮಾಡಲ್ಲ, ದಟ್ ಈಸ್ ನಿಪ್ಪಲ್ ಶೀಲ್ಡ್. ಅಪ್ರಾಪ್ರಿಯೇಟ್ ಸೈಜ್ ನಿಪ್ಪಲ್ ಶೀಲ್ಡ್. ಈಗ ನಾನು ಇದು ಯಾವಾಗ ಲಾಸ್ಟ್ ರಿಸಾರ್ಟ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಸರ್ ನನಗೆ ಸಾಧ್ಯನೇ ಇಲ್ಲ, ನನಗೆ ಎದೆಗೆ ಹಾಕೋಕ್ಕಾಗದೇ ಇಲ್ಲ, ಎದೆಗೆ ಹಾಕಿದ ತಕ್ಷಣ ನನಗೆ ತುಂಬ ಪೇನ್ ಆಗುತ್ತೆ, ನನಗೆ ಆಗಲ್ಲ ಅಂತ ಹೇಳ್ತಾವೆ ಮದರ್, ಆವಾಗ ನೀವೇನು ಮಾಡಿ, ಯು ಕ್ಯಾನ್ ಅಡ್ವೈಸ್ ನಿಪ್ಪಲ್ ಶೀಲ್ಡ್. ಯಾಕೆ ಪಿಡಿಯಾಟ್ರಿಷಿಯನ್ಸ್ ನಿಪ್ಪಲ್ ಶೀಲ್ಡ್ ಬೇಡ ಅಂತ ಹೇಳ್ತಾರೆ ಅಂದರೆ, ಈ ಜನಗಳು ಏನು ಮಾಡ್ತಾರೆ ಅಂದರೆ, ಆ ನಿಪ್ಪಲ್ ಶೀಲ್ಡ್ನ ಎಲ್ಲೋ ಬಿಸಾಕ್ತಾರೆ, ಅದನ್ನು ಹಾಗೆ ಎದೆಗಿಡ್ತಾರೆ, ಪಾಪುಗೆ ಬ್ರೆಸ್ಟಿಗೆ ಹಾಕ್ತಾರೆ, ಆವಾಗ ಬೇಬಿಗಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ನಿಪ್ಪಲ್ ಕ್ರ್ಯಾಕ್ ನಿಪ್ಪಲ್ ಆದಾಗ ಯು ಕ್ಯಾನ್ ಯೂಸ್ ನಿಪ್ಪಲ್ ಶೀಲ್ಡ್, ಬಟ್ ಪ್ರತಿ ಸಲ ಅದನ್ನು ನಿಪ್ಪಲಿಗೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸಿ ಅದರ ಅಲ್ಲಿ ಇಲ್ಲಿ ಬಿಸಾಕ್ದೇ ಅದನ್ನು ಕ್ಲೀನಾಗಿ ಎದೆಗೆ ಹಾಕಿ ಪಾಪು ಬ್ರೆಸ್ಟಿಗೆ ಹಾಕಿದರೆ ಸ್ವಲ್ಪ ವಾಸಿ ಆಗಬೇಕು 1 ಆರ್ 2 ವೀಕ್ಸ್. ಡೆಫಿನೆಟ್ಲಿ ಕ್ರ್ಯಾಕ್ ನಿಪ್ಪಲ್ ಹೀಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಪ್ಲಸ್ ಬೇಬಿಗೂ ನೀವು ಬ್ರೆಸ್ಟ್ ಫೀಡಿಂಗ್ಗೆ ಕೊಟ್ಟಂಗೆ ಆಗುತ್ತೆ. ಸೊ ಐ ಥಿಂಕ್ ದಟ್ಸ್ ಅಬೌಟ್ ಕ್ರ್ಯಾಕ್ ನಿಪ್ಪಲ್ಸ್. ಇವೆಲ್ಲ ಫಾಲೋ ಮಾಡಿದರೆ ಕ್ರ್ಯಾಕ್ ನಿಪ್ಪಲ್ ಚೆನ್ನಾಗಿ ನಿಮಗೆ, ನಾನು ಪ್ರಿವೆನ್ಷನ್ ಬಗ್ಗೆ, ಯು ಮೋರ್ ಫೋಕಸ್ ಮೋರ್ ಆನ್ ಪ್ರಿವೆನ್ಷನ್ ದ್ಯಾನ್ ಟ್ರೀಟ್ಮೆಂಟ್. ಓಕೆ, ಕ್ರ್ಯಾಕ್ ನಿಪ್ಪಲ್ ಆಗಲಾರ್ದಂಗೆ ನೋಡ್ಕೊಳ್ಳಿ. ಸೊ ಇದರಿಂದ ನನಗನ್ಸೋ ಮಟ್ಟಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.